ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ನಾನು ಮಂಜುನಾಥ್ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಂದ್ರೆ ನೀವು ನಿಮ್ಮ ಒಂದು ಸ್ಮಾರ್ಟ್ ಫೋನ್ಗೆ ಸ್ಕ್ರೀನ್ ಗಾರ್ಡನ್ನು ಉಪಯೋಗಿಸ್ತಿದ್ದೀರಾ ಸೊ ಆ ಒಂದು ಸ್ಕ್ರೀನ್ ಗಾರ್ಡ್ಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಸೊ ಸ್ಕ್ರೀನ್ ಗಾರ್ಡಲ್ಲಿ ಸುಮಾರು ಟೈಪ್ಸ್ ಇದೆ ಸೊ ಅವೆಲ್ಲ ಏನು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋದ ಕೊನೆಗೆ ಯಾವ ಥರದ ಸ್ಕ್ರೀನ್ ಗಾರ್ಡನ್ನು ನೀವು ಉಪಯೋಗಿಸಿದರೆ ನಿಮ್ಮ ಒಂದು ಮೊಬೈಲ್ಗೆ ಒಳ್ಳೆಯ ಒಂದು ಪ್ರೊಟೆಕ್ಷನ್ ಇರುತ್ತೆ ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೋದು ಓಕೆ ಸೊ ಮಿಸ್ ಮಾಡ್ಕೊಳ್ತೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಓಕೆ ಸೊ ಹಾಗಾದ್ರೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ನೋಡೋದಾದ್ರೆ ಸ್ಕ್ರೀನ್ ಗಾರ್ಡಲ್ಲಿ ಮೂರು ಟೈಪ್ಸ್ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಸೊ ಯಾವುದಪ್ಪ ಇದು ಮೂರು ವಿಧಗಳು ಅಂತ ನೋಡಿದ್ರೆ ಒಂದು ಪ್ಲಾಸ್ಟಿಕ್ ಇಂದು ಸೊ ಅದೊಂದು ಸಣ್ಣದಾಗಿ ಪೇಪರ್ ತರ ಇರುತ್ತೆ ಓಕೆನಾ ಸೊ ನಾವು ನಮ್ಮ ಒಂದು ಮೊಬೈಲ್ಗೆ ಹಾಕೊಂಡ್ರೆ ಮೇಲೆ ಸ್ಕ್ರೀನ್ ಗಾರ್ಡ್ ಹಾಕಿದೀವಿ ಸೊ ಅಷ್ಟೇ ಆದರೆ ಈ ಥರ ಒಂದು ಪ್ಲ್ಯಾಸ್ಟಿಕ್ದು ಸ್ಕ್ರೀನ್ ಗಾರ್ಡ್ ಹಾಕೋದ್ರಿಂದ ನಮ್ಮ ಒಂದು ಮೊಬೈಲ್ ಸೇಫ್ ಇದೆಯಾ ಮತ್ತು ಟಚ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ ಏನು ಇದೆ ಅದು ಸಂಪೂರ್ಣವಾಗಿ ಒಂದು ವೇಸ್ಟ್ ಓಕೆನಾ ನೀವು ನಿಮ್ಮ ಒಂದು ಮೊಬೈಲನ್ನು ಕೆಳಗೆ ಬೀಳ್ಸಿದ್ರೆ ಆ ಒಂದು ಪ್ಲಾಸ್ಟಿಕ್ ಸ್ಕ್ರೀನ್ ಗಾರ್ಡ್ ಏನಿದೆ ಅದು ನಿಮ್ಮ ಒಂದು ಮೊಬೈಲನ್ನು ಕಾಪಾಡಲ್ಲ ನಿಮ್ಮ ಒಂದು ಮೊಬೈಲ್ನ ಡಿಸ್ಪ್ಲೇ ಮತ್ತು ಟಚ್ ಪಾಡು ಖಂಡಿತವಾಗ್ಲೂ ಒಡೆದೋಗುತ್ತೆ ಇದರಿಂದ ಒಳ್ಳೆಯ ವಿಷಯ ಏನಂದರೆ ನಿಮ್ಮ ಒಂದು ಮೊಬೈಲ್ನ ಸ್ಕ್ರೀನ್ಗೆ ಸ್ಕ್ರಾಚಸ್ ಏನಿದೆ ಅದು ಬೀಳೋದಿಲ್ಲ ಸೊ ಇದಿಷ್ಟು ಆ ಒಂದು ಪ್ಲಾಸ್ಟಿಕ್ನ ಒಂದು ಸ್ಕ್ರೀನ್ ಗಾರ್ಡ್ನ ಒಂದು ಕತೆ ನೆಕ್ಸ್ಟ್ ನೋಡೋದಾದರೆ ಮಾರ್ಕೆಟಲ್ಲಿ ಅವೈಲಬಲ್ ಇರುವುದು ಗ್ಲಾಸ್ ಸ್ಕ್ರೀನ್ ಗಾರ್ಡ್ಗಳು ಐವತ್ತು ರೂಪಾಯಿಗೂ ಅವೈಲಬಲ್ ಇದೆ ನೂರು ರೂಪಾಯಿಗೂ ಅವೈಲಬಲ್ ಇದೆ ಇನ್ನೂರು ರೂಪಾಯಿಗೂ ಇದೆ ಐನೂರು ರೂಪಾಯಿಗೂ ಇದೆ ಸೊ ಇದರಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ ಇರ್ಬೋದು ಸೊ ಏನಪ್ಪ ಇದು ರೇಟ್ ವ್ಯತ್ಯಾಸ ಎಷ್ಟೊಕ್ಕೊಂದಿದೆ ಅದು ಗ್ಲಾಸ್ ಇದು ಗ್ಲಾಸ್ ಅಂತ ನೋಡಿದ್ರೆ ನಾರ್ಮಲ್ ಆಗಿ ಏನು ಗ್ಲಾಸ್ ಸ್ಕ್ರೀನ್ ಗಾರ್ಡ್ ಇದೆ ಎಲ್ಲದಕ್ಕೂ ಕಡಿಮೆ ಬೆಲೆನೇ ಆದರೆ ಈ ಮೊಬೈಲ್ ಅಂಗಡಿಯವರು ಮತ್ತೆ ಏನು ಸ್ಕ್ರೀನ್ ಗಾರ್ಡ್ ಹಾಕಿ ಕೊಡ್ತಾರೆ ಸರ್ವಿಸ್ ಅಂಗಡಿಯವರು ಅವರು ಓವರ್ ಆಗಿ ಪ್ರೈಸ್ ಇಟ್ಟು ಮಾರ್ತಾ ಇದ್ದಾರೆ ಅವರ ಒಂದು ಲಾಭಕ್ಕೋಸ್ಕರ ಈ ತರಹದ ಗ್ಲಾಸ್ ಸ್ಕ್ರೀನ್ಗಳನ್ನ ನಾವು ಯೂಸ್ ಮಾಡ್ಕೊಳೋದ್ರಿಂದ ನಮ್ಮ ಒಂದು ಮೊಬೈಲ್ಗೆ ಪ್ರೊಟೆಕ್ಷನ್ ಇದೆಯಾ ಅಂತ ಕೇಳಿದ್ರೆ ಸ್ವಲ್ಪ ಮಟ್ಟಿಗೆ ಹೌದು ಯಾಕಂದರೆ ಇದು ಗ್ಲಾಸ್ ಆಗಿರೋದ್ರಿಂದ ಸ್ವಲ್ಪ ತಿಕ್ನೆಸ್ಸಲ್ಲಿ ಜಾಸ್ತಿ ಇರುತ್ತೆ ಸೊ ಒಡೆತ ಇದು ತಗೊಂಡ್ಬಿಟ್ಟು ಇದು ಒಡೆದೋಗ್ಬಿಡುತ್ತೆ ನಮ್ಮ ಒಂದು ಮೊಬೈಲ್ಗೆ ಅಷ್ಟಕ್ಕೊಂದು ಒಡೆತ ಇದರಿಂದ ಹೋಗಲ್ಲ ದಾಟಿ ಓಕೆ ಸೊ ನಮ್ಮ ಒಂದು ಮೊಬೈಲ್ನ ಸ್ವಲ್ಪನಾದರೂ ಈ ಒಂದು ಗ್ಲಾಸ್ ಸ್ಕ್ರೀನ್ ಗಾರ್ಡ್ ಏನಿದೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಸೊ ನೆಕ್ಸ್ಟ್ ನೋಡೋದಾದರೆ ಈ ಥರ ಒಂದು ಗ್ಲಾಸ್ ಸ್ಕ್ರೀನ್ ಗಾರ್ಡಲ್ಲಿ ಎರಡು ಟೈಪ್ ಇದೆ ಒಂದೇನಪ್ಪ ಅಂತ ನೋಡಿದ್ರೆ ಎಡ್ಜ್ ಎಲ್ಲ ರಫ್ ಆಗಿರುತ್ತೆ ಸೊ ನಾವು ಅದನ್ನು ಕೈಯಲ್ಲಿ ಮುಟ್ಟು ನೋಡ್ಬೋದು ಸ್ಕ್ರೀನ್ ಗಾರ್ಡ್ ಹಾಕಿದ್ದೀವಿ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ಇದು ಸೇಫಾ ಅಂತ ಕೇಳಿದ್ರೆ ಒಂದು ಮಟ್ಟಿಗೆ ಇದು ಓಕೆ ಓಕೆ ಹಂಗೆ ಏನಪ್ಪ ಅಂದರೆ ನಾವು ನಮ್ಮ ಒಂದು ಮೊಬೈಲ್ಗೆ ಪೌಚನ್ನು ಹಾಕ್ತೀವಿ ಸೊ ಈ ರೀತಿ ಸಂದರ್ಭದಲ್ಲಿ ಈ ಒಂದು ಸ್ಕ್ರೀನ್ ಗಾರ್ಡ್ ಏನಿದೆ ಅಂದರೆ ಎಡ್ಜು ಕರ್ವ್ ಇಲ್ಲದೆ ಇರೋದು ಸೊ ಈಸಿಯಾಗಿ ಕಿತ್ತು ಬಂದುಬಿಡುತ್ತೆ ಬಬಲ್ಸ್ ಈಸಿಯಾಗಿ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಈ ಥರ ಒಂದು ಗ್ಲಾಸ್ ಸ್ಕ್ರೀನ್ ಗಾರ್ಡಲ್ಲಿ ಇರುತ್ತೆ ಎಡ್ಜು ರಫ್ ಆಗಿರೋದು ಇನ್ನೊಂದು ಟೈಪ್ ಇದೆ ಯಾವುದಪ್ಪ ಅಂತ ನೋಡಿದ್ರೆ ಎಡ್ಜು ಕರ್ವ್ ಇರೋ ಒಂದು ಸ್ಕ್ರೀನ್ ಗಾರ್ಡ್ಗಳು ಸೊ ಇದರಲ್ಲೂ ಕೂಡ ಸುಮಾರು ಟೈಪ್ ಇದೆ ಬಟ್ ಅದರ ಬಗ್ಗೆ ನಾನು ಫಸ್ಟ್ ಹೇಳ್ತೀನಿ ನೋಡಿ ಈಗ ಎಡ್ಜ್ ಕರ್ವ್ ಇರುತ್ತೆ ನಮ್ಮ ಒಂದು ಸ್ಮಾರ್ಟ್ ಫೋನ್ ಕೆಲವೊಂದರಲ್ಲಿ ಸೊ ಅದಕ್ಕೆ ನಾವು ನಮ್ಮ ಒಂದು ಸ್ಕ್ರೀನ್ಗಳನ್ನು ಅಂದರೆ ಎಡ್ಜ್ ಇರುವ ಸ್ಕ್ರೀನ್ಗಳನ್ನು ಯೂಸ್ ಮಾಡೋದ್ರಿಂದ ನಾವು ಪೌಚ್ ಹಾಕುವಾಗ ಅಥವಾ ಪ್ಯಾಕೆಟಲ್ಲಿಡುವಾಗ ಅಷ್ಟು ಈಸಿಯಾಗಿ ಸ್ಕ್ರೀನ್ ಗಾಡು ಕಿತ್ತು ಬರೋಲ್ಲ ಮತ್ತು ಬಬಲ್ಸ್ ಆದ್ರೇ ಅಷ್ಟು ಗೊತ್ತಾಗಲ್ಲ ಕರ್ವ್ ಇರೋದ್ರಿಂದ ಅವರು ಆಲ್ರೆಡಿ ಒಂದು ಬ್ಲ್ಯಾಕ್ನ ಒಂದು ಬಾರ್ಡರನ್ನು ಕೊಟ್ಟಿರ್ತಾರೆ ಒಂದು ಕರ್ವ್ಡ್ ಸ್ಕ್ರೀನ್ ಗಾರ್ಡಲ್ಲಿ ಸೊ ಅದು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೊಬೈಲ್ ಏನೂ ಅಸಹ್ಯವಾಗಿ ಕಾಣಲ್ಲ ಆದರೆ ನಾವು ಎಡ್ಜು ರಫ್ ಆಗಿರುತ್ತಲ್ವ ಅಂದರೆ ಬಾಕ್ಸ್ ಟೈಪ್ ಇರುತ್ತಲ್ವ ಸೊ ಅದನ್ನು ಯೂಸ್ ಮಾಡೋದ್ರಿಂದ ಸ್ಕ್ರೀನ್ ಗಾರ್ಡ್ ಹಾಕಿರೋದು ಗೊತ್ತಾಗುತ್ತೆ ಮೊಬೈಲ್ ಒಂಥರ ಅಸಹ್ಯ ಕಾಣಿಸುತ್ತೆ ಸೊ ಈ ಥರ ಟೂ ಪಾಯಿಂಟ್ ಫೈವ್ ಡಿ ಅಥವಾ ಕರುಡ್ ಸ್ಕ್ರೀನ್ ಗಾರ್ಡನ್ನು ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಮೊಬೈಲ್ನ ಲುಕ್ಕಿಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆಗೋಲ್ಲ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದರಲ್ಲಿ ಪ್ರೊಟೆಕ್ಷನ್ ಇದೆ ಅಂತ ಕೇಳಿದ್ರೆ ಇದರಲ್ಲೂ ಕೂಡ ಒಂದು ಮಟ್ಟಿಗೆ ಒಳ್ಳೆಯ ಒಂದು ಪ್ರೊಟೆಕ್ಷನನ್ನು ನಮ್ಮ ಒಂದು ಮೊಬೈಲ್ಗೆ ಎಕ್ಸ್ಪೆಕ್ಟ್ ಮಾಡ್ಕೊಬಹುದು ಸೊ ನಾರ್ಮಲ್ ಸ್ಕ್ರೀನ್ ಗಾರ್ಡ್ ಗ್ಲಾಸ್ಗಳಿಗೆ ಒಂದು ಐವತ್ತು ರೂಪಾಯಿಯಿಂದ ನೂರು ರೂಪಾಯಿ ಅಂತ ಇಟ್ಕೊಂಡ್ರು ಸೊ ಈ ತರಹದ ಒಂದು ಗ್ಲಾಸ್ಗಳಿಗೆ ನೂರು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿ ವರೆಗೂ ಮಾರ್ತಿದ್ದಾರೆ ನಾರ್ಮಲ್ ರೇಟ್ ಬಂದ್ಬಿಟ್ಟು ನೂರು ರೂಪಾಯಿ ನೂರ ನಲ್ವತ್ತು ರೂಪಾಯಿ ಅಷ್ಟೇ ಈ ತರ ಕರ್ವಿ ಇರೋದಕ್ಕೆ ಆದರೆ ಅದನ್ನು ಇನ್ನೂರ ಐವತ್ತು ರೂಪಾಯಿ ವರೆಗೂ ಮಾರ್ಕೆಟ್ ನಲ್ಲಿ ಮಾರ್ತಾ ಇದ್ದಾರೆ ಸೊ ಈ ತರ ಕರ್ವಿರೋ ಟೆಂಪರ್ ಗ್ಲಾಸ್ ಅಲ್ಲಿ ನಾವು ನೋಡ್ಕೊಬೋದು ಅದರಲ್ಲಿ ಸುಮಾರು ಟರ್ಮ್ಸ್ ಅನ್ನ ಯೂಸ್ ಮಾಡ್ತಾರೆ ಸಿಕ್ಸ್ ಡಿ ಆಮೇಲೆ ನೈನ್ ಡಿ ಲೆವೆನ್ ಡಿ ಸೊ ಈ ಥರ ಟರ್ಮ್ಸನ್ನು ಯೂಸ್ ಮಾಡ್ಕೊತಾರೆ ಸೊ ಇದನ್ನು ನಾವು ನೋಡೋದ್ರಿಂದ ನಾವು ಅಂದ್ಕೊತೀವಿ ಸೊ ಎಷ್ಟು ಜಾಸ್ತಿ ಇದೆಯೋ ಅಷ್ಟು ಒಳ್ಳೆ ಪ್ರೊಟೆಕ್ಷನನ್ನು ಕೊಡುತ್ತೆ ನಮ್ಮ ಒಂದು ಮೊಬೈಲ್ಗೆ ಅಂತ ಆದರೆ ಅದೇನು ನಿಜ ಅಲ್ಲ ಅದೆಲ್ಲ ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ಗಿಮಿಕ್ ಅಷ್ಟೆ ಸೊ ಆ ಎಲ್ಲ ನಂಬರ್ಸ್ಗಳು ವೇಸ್ಟು ನಿಜವಾಗ್ಲೂ ಅದೇನು ಕರ್ವಡ್ ಗ್ಲಾ ಗ್ಲಾಸ್ ಇದೆ ಅದು ಬರೀ ಟೂ ಪಾಯಿಂಟ್ ಫೈವ್ ಡಿ ಗ್ಲಾಸ್ ಅಷ್ಟೇ ಅದರಲ್ಲಿ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ ಸೊ ಫೈನಲ್ ಆಗಿ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇರುವ ಇನ್ನೊಂದು ಟೈಪ್ ಆದ ಸ್ಕ್ರೀನ್ ಗಾರ್ಡ್ ಯಾವ್ದಪ್ಪ ಅಂತ ನೋಡಿದ್ರೆ ಇದಕ್ಕೆ ನಾವು ಶಟರ್ ಪ್ರೂಫ್ ಟೆಂಪರ್ ಗ್ಲಾಸ್ ಅಂತನೂ ಕರಿಬಹುದು ಹ್ಯಾಮರ್ ಪ್ರೂಫ್ ಟೆಂಪರ್ ಗ್ಲಾಸ್ ಅಂತನೂ ಕರಿಬಹುದು ಯಾಕಂದರೆ ಆ ಒಂದು ಸ್ಕ್ರೀನ್ ಗಾರ್ಡನ್ನು ನಾವು ಫ್ಲೆಪ್ ಫ್ಲೆಕ್ಸಿಬಲ್ ಆಗಿ ಬೆಂಡ್ ಮಾಡ್ಕೊಬೋದು ಅದು ಮುರಿದೋಗಲ್ಲ ಅದ್ರ ಮೇಲೆ ಸುತ್ತಿಗೆ ತಕೊಂಡು ಹೊಡೆದ್ರೂ ಕೂಡ ಅದು ಏನೂ ಆಗೋಲ್ಲ ಸೊ ಈ ಒಂದು ಮಟೀರಿಯಲ್ ಏನಿದೆ ಇದು ಫೈಬರ್ನಿಂದ ಮಾಡಲಾಗಿದೆ ಸೊ ಎಷ್ಟೇ ಒಂದು ಹೊಡ್ತಾ ಹೊಡೆದ್ರು ಇದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮತ್ತೆ ಇದು ಹೊಡೆದು ಹೋಗಲ್ಲ ಮತ್ತೆ ನಮ್ಮ ಒಂದು ಮೊಬೈಲ್ಗೆ ಈ ತರಹದ ಸ್ಕ್ರೀನ್ಗಳನ್ನು ನಾವು ಹಾಕೊಂಡ್ರೆ ಮೊಬೈಲ್ ನಾವು ಕೆಳಗೆ ಬೀಳ್ಸಿದ್ರು ಸ್ಕ್ರೀನ್ ಗಾರ್ಡ್ ಒಡೆದೋಗಲ್ಲ ನಮ್ಮ ಒಂದು ಮೊಬೈಲ್ ಕೂಡ ಒಡೆದೋಗಲ್ಲ ಸೊ ಆತರ ಒಂದು ಒಳ್ಳೆ ವಿಷಯ ಈ ಒಂದು ಸ್ಕ್ರೀನ್ ಗಾರ್ಡ್ ನಲ್ಲಿ ಇದೆ ಸೊ ಹಾಗಾದ್ರೆ ನೆಕ್ಸ್ಟ್ ಇದರ ಒಂದು ಟಚ್ ಗೆ ಅಂತ ಬಂದಾಗ ಸೊ ನಾವು ಗ್ಲಾಸಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಥರ ಟಚ್ ರೆಸ್ಪಾನ್ಸ್ ಏನಿದೆ ಅದು ನಾವು ಈ ಥರದ ಶಟರ್ಡ್ ಅಥವಾ ಆ್ಯಮರ್ ಪ್ರೂಫ್ ಸ್ಕ್ರೀನ್ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಳೋಕ್ಕಾಗಲ್ಲ ಆದರೆ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಪದೇ ಪದೇ ಸ್ಕ್ರೀನ್ ಗಾರ್ಡ್ ಹಾಕಿಸ್ತಾ ಇದ್ದೀರಾ ನಿಮಗೆ ಟಚ್ ಇಂಪಾರ್ಟೆಂಟ್ ಅಲ್ಲ ನೀವು ಹಾರ್ಡ್ ಕೆಲಸ ಮಾಡ್ತಿದ್ದೀರಾ ಲೈಕ್ ಹೊರಗಡೆ ಲೈಕ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಹ್ ಕೆಲಸ ಗಾರೆ ಕೆಲಸ ಸೊ ಈ ತರ ಹಾರ್ಡ್ ವರ್ಕ್ ಮಾಡೋದಿದ್ರೆ ಮೊಬೈಲ್ ಕೆಳಗೆ ಬೀಳುತ್ತೆ ಸುಮಾರು ಸಲ ಅಂದ್ರೆ ಸೊ ನೀವು ಈ ತರಹದ ಶಟರ್ ಪ್ರೂಫ್ ಅಥವಾ ಹ್ಯಾಮರ್ ಪ್ರೂಫ್ ಗ್ಲಾಸ್ ಗಳನ್ನ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಆಗಿರುತ್ತೆ ಸೊ ಈ ಥರದ ಸ್ಕ್ರೀನ್ ಗಾರ್ಡ್ಗಳನ್ನು ನೀವು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಇದು ಮಾರ್ಕೆಟ್ನಲ್ಲಿ ಈಸಿಯಾಗಿ ಅವೈಲೇಬಲ್ ಇರೋಲ್ಲ ಸೊ ನೀವು ಎಲ್ಲ ಕಡೆ ಹೋಗಿ ವಿಚಾರಿಸ್ಬೇಕಾಗತ್ತೆ ಸೊ ಫಸ್ಟೇ ಹೇಳಿಟ್ರೆ ಈ ಥರದ ಒಂದು ಸ್ಕ್ರೀನ್ಗಳನ್ನು ತಂದು ನಿಮಗೆ ಹಾಕ್ಕೊಡ್ತಾರೆ ಪ್ರೈಸ್ ನೋಡಬೇಕಂದ್ರೆ ಸೇಮ್ ಅದೇನು ಕರೋಡ್ ಗ್ಲಾಸಿಗೆ ಇರುತ್ತೋ ಸೊ ಅದೇ ಥರ ಪ್ರೈಸ್ ರೇಂಜು ಇದರಲ್ಲೂ ಸಿಗುತ್ತೆ ಸೊ ನಿಮ್ಮ ಒಂದು ಮೊಬೈಲ್ಗೆ ಒಳ್ಳೆ ಪ್ರೊಟೆಕ್ಷನನ್ನು ನೀವು ಕೊಡ್ಬೋದು ಇಲ್ಲ ಬರೀ ನೀವು ಆಫೀಸ್ ವರ್ಕು ಅಂಥದ್ದು ಇದ್ದೀನಿ ನಮ್ಮ ಒಂದು ಮೊಬೈಲ್ ಏನಿದೆ ಆವಾಗವಾಗ ಕೆಳಗೆ ಬೀಳಲ್ಲ ನನ್ನ ಸ್ಕ್ರೀನ್ ಗಾರ್ಡ್ ಅವಾಗವಾಗ ರಿಪ್ಲೇಸ್ ಮಾಡಲ್ಲ ಅಂತ ಅನ್ಕೊಂಡಿದ್ರೆ ನೀವು ನಾರ್ಮಲ್ ಟು ಪಾಯಿಂಟ್ ಫೈವ್ ಡಿ ಗ್ಲಾಸ್ ಅನ್ನ ಯೂಸ್ ಮಾಡ್ಕೊಬಹುದು ಕರ್ವ್ ಇರೋದು ನೀವು ಇನ್ನು ಹಳೆಯ ಮಾಡೆಲ್ ನ ಮೊಬೈಲ್ ಗಳನ್ನ ಯೂಸ್ ಮಾಡ್ತಿದ್ರೆ ನಿಮ್ಮ ಒಂದು ಮೊಬೈಲ್ ನ ಸ್ಕ್ರೀನ್ ಎಡ್ಜಲ್ಲಿ ಕರ್ವ್ ಇಲ್ಲ ಫ್ಲಾಟ್ ಆಗೇ ಇದೆ ಅಂತ ಅನ್ಕೊಳ್ಳಿ ಸೊ ಈ ತರದ ಒಂದು ಸಿಚುವೇಶನ್ ಅಲ್ಲಿ ನೀವು ನಾರ್ಮಲ್ ಆಗಿ ಬಾಕ್ಸ್ ಟೈಪ್ ಇರುತ್ತಲ್ವಾ ಸೊ ಆ ಒಂದು ಸ್ಕ್ರೀನ್ ಗಳನ್ನ ಯೂಸ್ ಮಾಡ್ಕೊಬಹುದು ಆದ್ರೆ ನಿಮ್ಮ ಒಂದು ಮೊಬೈಲ್ ನ ಮಾಡೆಲ್ಗೆ ಆ ಒಂದು ಕರ್ವ್ಡ್ ಗ್ಲಾಸ್ ಸಿಗುತ್ತಾ ಇಲ್ವಾ ಅಂತ ನೋಡಿ ಸೊ ಒಂದ್ ವೇಳೆ ಸಿಕ್ಕಿದ್ರೆ ಆ ನೋಡ್ಲಿಕ್ಕೆ ಮೊಬೈಲ್ ಲುಕ್ ಬೇರೆ ತರ ಇರುತ್ತೆ ಸೊ ಓಕೆನಾ ಸೊ ನಿಮಗೆ ಹ್ಯಾಮರ್ ಪ್ರೂಫ್ ಸ್ಕ್ರೀನ್ ಗಾರ್ಡು ಮಾರ್ಕೆಟ್ನಲ್ಲಿ ಸಿಕ್ಕಿಲ್ಲ ಅಂದರೆ ಈ ಥರ ಟ್ರಿಂಕ್ ಸ್ಕ್ರೀನ್ ಗಾರ್ಡ್ ಇದೆ ಅಂತ ಕೇಳಿ ನೋಡಿ ಸೊ ಅದಕ್ಕೆ ಟ್ರಿಂಕ್ ಅಂತಲೂ ಹೇಳ್ತಾರೆ ಸೊ ನೀವು ಕೇಳಿದ್ರೆ ಅವರಿಗೆ ಈಸಿಯಾಗಿ ಗೊತ್ತಾಗ್ಬೋದು ಸೊ ಇವತ್ತಿನ ಒಂದು ಮಾಹಿತಿ ಸ್ಕ್ರೀನ್ ಗಾರ್ಡ್ಗಳ ಬಗ್ಗೆ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೀವಿನ್ನೂ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬಿಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್